ಮಾದಕ ದ್ರವ್ಯ ಮುಕ್ತ ಸಂಕೇಶ್ವರ ಅಭಿಯಾನ. ಬೆಳಗಾವಿ ಜಿಲ್ಲೆ ಸಂಕೇಶ್ವರ ಪೊಲೀಸ್ ಠಾಣೆ ಆವರಣದಲ್ಲಿ ಇಂದು ಬೆಳಗ್ಗೆ 10:30ಕ್ಕೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಂಗವಾಗಿ ಮಾದಕ ದ್ರವ್ಯ ಮುಕ್ತ ಸಂಕೇಶ್ವರ ಅಭಿಯಾನ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಸಂಕೇಶ್ವರ ವೃತ್ತ ಪೊಲೀಸ್ ನಿರೀಕ್ಷಕರಾದ ಶಿವಶರಣ ಅವಜಿ ಅವರು ಮಾತನಾಡುತ್ತಾ, ಮಾದಕ ವಸ್ತುಗಳ ಸೇವನೆಯಿಂದ ಸಮಾಜದಲ್ಲಿ ಯುವಕರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ, ಎಲ್ಲರಿಗೆ ಇದರಿಂದ ದೂರವಿರಲು ತಿಳಿಸಿದರು. ಈ ಒಂದು ಅರಿವು ಕಾರ್ಯಕ್ರಮವನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿ ವರ್ಗದವರು ಜಾಥಾ ಮೂಲಕ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಲಾಯಿತು. ಜಾಥಾವು ಪೊಲೀಸ್ ಠಾಣೆಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ ಹಾಗೂ ಛತ್ರಪತಿ ಶಿವಾಜಿ ವೃತ್ತ ಚನ್ನಮ್ಮ ವೃತ್ತದವರೆಗೆ ಹೊರಡಿ ಪುನಃ ಪೊಲೀಸ್ ಸ್ಟೇಷನ್ನಲ್ಲಿ ಮುಕ್ತಾಯಗೊಂಡಿತು. ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ಪೊಲೀಸ್ ಠಾಣೆ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಪಟೇಲ್, ಶಿವಬಸವ ಲೈವ್, ಸಂಕೇಶ್ವರ. ಸಂಕೇಶ್ವರ ಅಭಿಯಾನದ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಎಲ್ಲ ಕೇಂದ್ರ ಬಿಂದುಗಳಾದಂಥ ನಮ್ಮ ಸಂಕೇಶ್ವರ ಪಟ್ಟಣದ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪ್ರೌಢಶಾಲೆಯ ಸಹಶಿಕ್ಷಕರೇ ಹಾಗೂ ನಮ್ಮ ಠಾಣ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ನಮ್ಮ ಮಾನ್ಯ ಡಿಸಿ ಮತ್ತು ಐಜಿಪ್ ಸಾಹೇಬರ ಆದೇಶದ ಮೇರೆಗೆ ಇಡೀ ರಾಜ್ಯದ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮದ ಅಭಿಯಾನದ ಅಡಿಯಲ್ಲಿ ಒಂದು ಬೈಕ್ ಜಾಥಾ ಮತ್ತು ವಾಕ್ ಅಂಡ್ ರನ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದು. ಈ ಪ್ರೋಗ್ರಾಮದ ಉದ್ದೇಶ ಭಾಳಷ್ಟು ಯುವಕರು ಡ್ರಗ್ಸ್ ಅಡಿಕ್ಟ್ ಆಗಿ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮಗಳು ಬೀರಿ ಅವರ ಆರೋಗ್ಯ ಮತ್ತು ವಿದ್ಯಾಭ್ಯಾಸದಲ್ಲಿ ತೊಂದರೆಯಾಗಿ ಅವರ ಕುಟುಂಬ ಸಹಿತ ತೊಂದರೆಗೆ ಸಿಲುಕಿದಂಥ ಪ್ರಸಂಗಗಳು ಸಾಕಷ್ಟು ನೀವು ನಾವು ಎಲ್ಲರೂ ಕೇಳಿದೆವು. ಅದಕ್ಕೆ ಜನರಿಗೆ, ಸಾರ್ವಜನಿಕರಿಗೆ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಾವಿಲ್ಲಿ ತಾವೆಲ್ಲ ಏನು ಪ್ಲೇ ಕಾರ್ಡ್ಸ್ ತಂದಿದ್ರಿ, ಆ ಪ್ಲೇ ಕಾರ್ಡ್ಸ್ ಮುಖಾಂತರ ಸಾರ್ವಜನಿಕರಿಗೆ ಒಂದು ನಮ್ಮ ಸಂದೇಶ ಸಾರ್ವಜನಿಕರಿಗೆ ತಿಳಿಸೋದ್ರ ಮುಖಾಂತರ ದುಶ್ಚಟದಿಂದ ದೂರವಾಗಿ, ಡ್ರಗ್ಸ್ ಅಡಿಕ್ಟಿಂದ ದೂರವಾಗಿ ಎಲ್ಲರೂ ಆರೋಗ್ಯಪೂರ್ಣವಾಗಿ ಆರೋಗ್ಯಯುತವಾದ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಮತ್ತು ಮಕ್ಕಳು ಮತ್ತು ಸಂಕೇಶ್ವರ ಠಾಣಾ ಸಿಬ್ಬಂದಿಗಳ ಜಂಟಿ ಒಳಗೆ ಪಬ್ಲಿಕ್ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಒಂದು ಮಾಡೋಣ ಅಂತೇಳಿ ಇವತ್ತು ನಾವು ಸಂಕೇಶ್ವರ ಟೌನಲ್ಲಿ ವಿವಿಧ ಪ್ರಮುಖ ಸರ್ಕಲ್ಗಳಲ್ಲಿ ಒಂದು ಜಾಥಾ ಹಮ್ಮಿಕೊಂಡು ಜನರಿಗೆ ಇದ್ರ ಬಗ್ಗೆ ಇರ್ತಕ್ಕಂಥ ಅವೇರ್ನೆಸ್ ಮೂಡಿಸೋ ಸಲುವಾಗಿ ಇವತ್ತೊಂದು ಕಾರ್ಯಕ್ರಮ ಮಾಡಿಕೊಳ್ಳೋಕ್ಕೆ ಇವತ್ತು ಹಮ್ಮಿಕೊಂಡಿದ್ದೆವು. ಇವತ್ತು ಸುಮಾರು ಒಂದು 2-3 ಕಿಲೋಮೀಟ್ರ್ ಒಂದು ಜಾಥಾ ಮಾಡಿಕೊಂಡು ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಇರ್ತಕ್ಕಂಥ ಅವೇರ್ನೆಸ್ ಏನು ಪ್ಲೇ ಕಾರ್ಡ್ಸ್ ಇದಾವಲ್ಲ, ಇದು ಸೇವನೆಯಿಂದ ಏನು ದುಷ್ಪರಿಣಾಮ ಇದೆ. ಡ್ರಗ್ಸ್ ಅಂದರೆ ಉದಾಹರಣೆಗಾಗಿ ಗಾಂಜಾ ಆಗಿರ್ಬೋದು, ಅಫೀಮು ಆಗಿರ್ಬೋದು, ಚರಸ್ ಆಗಿರ್ಬೋದು, ಇಂಥ ಮಾದಕ ವಸ್ತುಗಳ ಸೇವನೆಯಿಂದ ಮಕ್ಕಳಿಗೆ ಯುವಕರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಇವತ್ತು ಜಾಥಾ ಹಮ್ಮಿಕೊಂಡಿದ್ದೆವು. ಅದಕ್ಕೆ ಇದ್ರ ಬಗ್ಗೆ ಸಾರ್ವಜನಿಕರು ಇದನ್ನು ತಿಳಿದುಕೊಂಡು ಯಾರೇ ದುಶ್ಚಟಕ್ಕೆ ಬಲಿಯಾಗಿದ್ದರೆ ಇದನ್ನು ಹಿಂದಿಂದಲೇ ಅವಾಯ್ಡ್ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ಈ ಸಂದೇಶ ತಲುಪಿಸುವ ಸಲುವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಿಕ್ಷಕರು ಬಂದಿದ್ದೀರಿ ಮತ್ತು ಆಡಳಿತ ಮಾಡ್ತಾ ಮಾತು. ಆಮೇಲೆ ಇವತ್ತಿನ ಜಾಥಾ ಸಂಜೆ ಶಿವಾಜಿ ಸರ್ಕಲ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಇಂದ ಮತ್ತೆ ಪುನಃ ಇಲ್ಲಿ ಬಂದ್ಬಿಡೋಕ್ಕೆ ಇಲ್ಲಿ ಎಂಡ್ ಆಗುತ್ತೆ. ಅದಕ್ಕೆ ಶಿಕ್ಷಕರು ಹೇಳ್ದಂಗೆ ಕೆಲವೊಂದು ಈ ಮಾದಕ ದ್ರವ್ಯದ ಬಗ್ಗೆ ಏನು ಘೋಷಣೆಗಳು ಇದಾವಲ್ಲ, ಆ ಘೋಷಣೆಗಳನ್ನು ಯಾವ ಕಾರಣಕ್ಕೂ ಒಬ್ಬರು ಈ ಒಂದು ಘೋಷಣೆ ಮಾಡಿದ್ರೆ